ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾದಲಡಕು ಗ್ರಾಮದ ಕೆರೆ ದಶಕಗಳ ನಂತರ ಕೂಡಿ ಬಿದ್ದ ಕಾರಣ ಗ್ರಾಮಸ್ಥರು ಪ್ರಸಿದ್ಧ ಯಾದಲಡಕು ಶ್ರೀ ರಂಗನಾಥ ಸ್ವಾಮಿ ದೇವರ ಉತ್ಸವದೊಂದಿಗೆ ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸುವುದರ ಮೂಲಕ ಗಂಗಾ ದೇವತೆಗೆ ಧನ್ಯತಾ ಭಾವ ಅರ್ಪಿಸಿದರು. ಎಲ್ಲರಿಗೆ ನಮಸ್ಕಾರ. ಹಲವಾರು ದಶಕಗಳ ಕಾಲ ಯಾದಲಡಕಿನ ಕೆರೆ ತುಂಬಿ ಓಡಿ ಹೋಗಿದ್ದನ್ನು ನಾನು ಇಷ್ಟು ನೀರನ್ನು ನನ್ನ ಜೀವಮಾನದ ಇಷ್ಟು ದಿವಸಗಳಲ್ಲಿ ಇದೇ ಮೊದಲ ಬಾರಿ ನೋಡ್ತಾ ಇದ್ದೀನಿ. ಹಿಂದೆ 16 ಬಾರಿ ಓಡಿ ಹೋಗಿರೋದು ನೋಡಿದ್ದೀನಿ, ಆದರೆ ಇಷ್ಟು ಪ್ರಮಾಣದ ನೀರನ್ನು ಯಾವತ್ತೂ ನೋಡಿರಲಿಲ್ಲ. ಇದಕ್ಕೆ ಶ್ರೀ ರಂಗನಾಥ ಸ್ವಾಮಿಯ ಕೃಪೆ, ಶ್ರೀ ಶ್ರೀ ನಂಜಾವಧೂತ ಸ್ವಾಮಿಗಳ ಆಶೀರ್ವಾದ, ಲಕ್ಷ್ಮೀ ಮಹಾತಾಯಿಯ ಆಶೀರ್ವಾದದೊಂದಿಗೆ ಇಷ್ಟು ಉತ್ತಮ ಮಳೆಯಾಗಿ ನಮ್ಮ ಜನಗಳಲ್ಲಿ ಉತ್ಸಾಹ ತುಂಬಿ ನಮ್ಮ ಊರಿನ ಕುಡಿಯುವ ನೀರು, ಬಾವಿಗಳಲ್ಲಿ ನೀರು, ಬೋರ್ವೆಲ್ಲಲ್ಲಿ ನೀರು ನೋಡಿ ಎಷ್ಟೋ ಕಾಲ ಆಗಿತ್ತು. ಇಂಥ ಸಮೃದ್ಧಿನ ನೋಡ್ತೀವಿ ಅಂತ ನಾವು ಕನಸಲ್ಲೂ ಕಂಡಿರಲಿಲ್ಲ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ವರುಣದೇವನ ಕೃಪೆ. ಈ ಕೃಪೆಯಿಂದ ನಾವೆಲ್ಲ ಇವತ್ತು ಸಂಭ್ರಮಾಚರಣೆಯಲ್ಲಿ ಊರಿನ ಎಲ್ಲರೂ ಮಕ್ಕಳಾದಿಯಾಗಿ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಈ ವಿಶೇಷ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭ ಹಾರೈಸಿ ಯಾವುದೇ ತೊಂದರೆ ಆಗದೆ ಯಾರಿಗೂ ಪ್ರಾಣಹಾನಿ ಅಥವಾ ಆಸ್ತಿಪಾಸ್ತಿಗಳಿಗೆ ಹಾನಿ ಆಗದೇ ಇರಲಿ ಅಂತ ಬೇಡ್ಕೊಳ್ತಾ ಗಂಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಬಾಗಿನನ ಅರ್ಪಿಸ್ತಾ ಇದ್ದೀವಿ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾದಲಡಕು ಗ್ರಾಮದ ಕೆರೆ ದಶಕಗಳ ನಂತರ ಕೂಡಿ ಬಿದ್ದ ಕಾರಣ ಗ್ರಾಮಸ್ಥರು ಪ್ರಸಿದ್ಧ ಯಾದಲಡಕು ಶ್ರೀ ರಂಗನಾಥ ಸ್ವಾಮಿ ದೇವರ ಉತ್ಸವದೊಂದಿಗೆ ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ಮತ್ತು ಈ ಭಾಗದ ಶಾಸಕರಾದಂಥ ರಾಜೇಶ್ ಗೌಡರಿಗೆ ಕಳಕಳಿಯ ಮನವಿನ ಮಾಡ್ಕೋತೇನೆ. ರೈತರಿಗೆ ತತ್ಕ್ಷಣದಲ್ಲಿ ಸೂಕ್ತ ಪರಿಹಾರನ ದೊರಕಿಸ್ಕೊಟ್ಟು ಅವರ ಕಷ್ಟ ನಷ್ಟಗಳಿಗೆ ತಾವು ಸ್ಪಂದಿಸ್ತೀರಾ ಅಂತ ತಿಳ್ಕೊಂಡು ಹಿಂದೆ ಈ ಥರ ಸಣ್ಣ ಪುಟ್ಟ ಅವಘಡಗಳಾದಾಗ ಸರ್ಕಾರ ಮತ್ತು ಈ ಶಾಸಕರು ಸ್ಪಂದಿಸಿದ್ದಾರೆ. ಆದರೆ ಇವತ್ತಿನ ಪ್ರಮಾಣದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಈ ಪ್ರಮಾಣದ ಹಾನಿ ಯಾವತ್ತೂ ಆಗಿರಲಿಲ್ಲ. ಇದಕ್ಕೆ ಅಪಾರವಾದ ನಷ್ಟ ಆಗಿದೆ. ರೈತರಿಗೆ ತಕ್ಷಣ ನೆರವಿಗೆ ಬಂದು ಆ ಬದುಕು ಮೂರಾ ಬಟ್ಟೆ ಆಗೋದಕ್ಕೆ ಮುಂಚೆ ತಕ್ಷಣ ಶಾಸಕರು ಮತ್ತು ಸರ್ಕಾರ ಪರಿಹಾರನ ಒದಗಿಸ್ಕೊಡ್ಬೇಕು. ನಾನು ಯಾದಲಡಕು ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ಕಳಕಳಿಯ ಮನವಿನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಸಾಧ್ಯವಾದಷ್ಟು ಬೇಗ ಪರಿಹಾರ ಒದಗಿಸ್ಕೊಟ್ಟು ನಮ್ಮ ರೈತರ ಸಂಕಷ್ಟಗಳಿಂದ ನೀವು ಕಾಪಾಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲದೆ ಹೋದರೆ ಅನೇಕ ರೈತರು ಈಗ ಏನು ಬೆಳೆಗೆ ಸಾಲ ಮಾಡಿ, ಉಳುಮೆಗೆ ಸಾಲ ಮಾಡಿ, ಗೊಬ್ಬರಕ್ಕೆ ಸಾಲ ಮಾಡಿ ಎಲ್ಲಾನು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಕಣ್ಣೀರನ್ನು ಹೊರಸುವಂಥ ಜವಾಬ್ದಾರಿ ತಮ್ಮದಾಗಿರುತ್ತೆ ಅಂತ ನಾನಂತೂ ಭಾವಿಸ್ತೇನೆ. ಮತ್ತು ತತ್ಕ್ಷಣಕ್ಕೆ ತಾವು ಈ ಪರಿಹಾರನ ಒದಗಿಸ್ಕೊಡ್ತೀರಾ ಅಂತ ಹೇಳಿ ತಮ್ಮಲ್ಲಿ ಕೈ ಜೋಡಿಸಿ, ನೀರು ಕೆರೆಯಲ್ಲಿ ಎರಡು ಭಾಗದಲ್ಲಿ ಜೋಗ್ತಾ ಇದೆ, ಆದ್ದರಿಂದ ಕೆರೆಗೆ ಏನಾದರೂ ಹಾನಿ ಆದರೆ ಆ ಜೋಗ್ತಾ ಇರೋದೇನಾಗಿದೆ ಅಂದರೆ ಕೆರೆ ಮಧ್ಯಭಾಗದಲ್ಲಿದೆ. ಈ ಕೆರೆ ಏನಾದರೂ ಹಾನಿ ಆದರೆ ಮುಂದಕ್ಕೆ 16 ಗ್ರಾಮಗಳಿಗೆ ಊಹಿಸಲಾಗದೇ ಇರೋಷ್ಟು ನಷ್ಟ ಆಗುತ್ತೆ. ಇಲ್ಲಿಂದ ಹೂಲಿಕುಂಟೆ, ಹೂಲಿಕಂಟೆಯಿಂದ ನಿಡುಗಟ್ಟೆ, ನಿಡುಗಟ್ಟೆಯಿಂದ ತಡಕಲೂರು, ತಡಕಲೂರಿನ ಧರ್ಮಪುರ,
ಈ ಭಾಗದಲ್ಲಿ ಬರುವಂಥ ಜಮೀನುಗಳಷ್ಟೇ ಅಲ್ಲ, ಎಲ್ಲ ಊರುಗಳಿಗೂ ಇದರಿಂದ ಸಾಕಷ್ಟು ಹಾನಿಯಾಗುತ್ತೆ. ಅದಕ್ಕೋಸ್ಕರ ಈ ಕೆರೆ ಏರಿನ ಸಣ್ಣ ನೀರಾವರಿಯ ಇಲಾಖೆ ವಸ್ತಿಯಿಂದ ಒಂದು ಉಸ್ತುವಾರಿ ನೋಡ್ಕೋಬೇಕು, ಮತ್ತು ಸಾಧ್ಯವಾದಷ್ಟು ಬೇಗ ಅದಕ್ಕೆ ಬೇಕಾದಂಥ ಏನು ಬಂದೋಬಸ್ತ್ ಇದೆ ಅದಕ್ಕೆ ಬೇಕಾದಂಥ ಬಂದೋಬಸ್ತನ್ನು ತಕ್ಷಣ ಮಾಡಿ ನಮ್ಮ ಊರಿನ ಜನಗಳದಷ್ಟೇ ಅಲ್ಲ ಮುಂದಿನ ಊರುಗಳಿಗಾಗುವಂಥ ತೊಂದರೆಗಳೇನಿದೆ ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ತಾವು ನಿರ್ವಹಿಸ್ತೀರಾ ಅಂತ ತಿಳ್ಕೊಂಡು ಮತ್ತೆ ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ತೇನೆ. ದಯವಿಟ್ಟು ಇದಕ್ಕೆ ಸ್ಪಂದಿಸಿ.